ಓಕೆ ನಮಸ್ಕಾರ ಮತ್ತೊಂದು ದಿನ ಮತ್ತೊಂದು ಬ್ಯೂಟಿಫುಲ್ ಭಾನುವಾರ ಇನ್ನೇನು ಮುಗಿತಾ ಇದೆ ನಮಗೆ ಭಾನುವಾರ ಈಗ ಕೊನೆಯದಾಗಿ ದಿನ ಮುಗಿಸೋಕ್ಕಿಂತ ಮುಂಚೆ ಒಂದು ಪುಟ್ಟ ಮಂಕುತಿಮ್ಮನ ಕಗ್ಗ ಒಂದು ಮಾಡಿ ಹೋಗೋಣ ಅಂತ ಬಂದೆ ಆ ಸ್ವಲ್ಪ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಪಾಸ್ಟ್ ಒಂದು ಫ್ಯೂ ಡೇಸ್ ಇಂದ ಅದರಿಂದ ಬರಕಾಗಿರಲಿಲ್ಲ ಇಲ್ಲಿ ಅಮೇರಿಕಾದಲ್ಲಿ ಅಂದರೆ ಕೆನಡಾ ಮತ್ತು ಯು ಎಸ್ಗೆ ಮಕ್ಕಳ ಒಂದು ಮಂಕುತಿಮ್ಮನ ಕಗ್ಗ ಕಾಂಪಿಟೇಷನ್ ತರ ಒಂದು ಮಾಡೋಣ ಸುಮ್ಮನೆ ಏನಿಲ್ಲ ಪ್ರೋತ್ಸಾಹಸಕ್ಕೆ ಮಕ್ಕಳು ಆ ಕಗ್ಗ ಕಲಿಯಕ್ಕೆ ಶುರು ಮಾಡ್ಲಿ ಅಂತ ಮಾಡಿದೆ ಶುರು ಮಾಡ್ತಾ ಇದ್ದೀನಿ ನೋಡೋಣ ಇದೊಂದು ಎಕ್ಸ್ಪೆರಿಮೆಂಟು ಎಷ್ಟು ಟೋಟಲ್ ಆಗಿ ಎಲ್ಲ ಸೇರಿಸಿ ಒಂದು ಆ ಹದಿನಾರು ಮಕ್ಕಳು ಎಲ್ಲ ಸೇರಿಸಿ ಹದಿನಾರು ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ ಇನ್ನೂ ಜಾಸ್ತಿ ಇದ್ರೆ ಚೆನ್ನಾಗಿರೋದು ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳು ಕಗ್ಗ ಹೇಳ್ಬೇಕಾದ್ರೆ ಕೇಳಿಸ್ಕೊಳಕ್ಕೆ ತುಂಬ ಮಜವಾಗಿರುತ್ತೆ ಅದಕ್ಕೆ ಇದು ನನ್ನ ಸ್ವಾರ್ಥಕ್ಕೆ ಅಂತ ನಾನು ಇದು ಶುರು ಮಾಡ್ಕೊಂಡಿದ್ದು ಕಗ್ಗ ಆಮೇಲೆ ನಾನು ಮಕ್ಕಳಿಗೆ ಹೇಳ್ಕೊಡಕ್ಕೆ ಶುರು ಮಾಡಿದೆ ಮಕ್ಳಿಗೆ ಮಜಾ ಬರೋಕ್ ಶುರು ಆಯಿತು ಆಗ ಯಾಕೆ ಇದನ್ನ ಹಿಂಗೆ ಮಾಡ್ತಾ ಹೋಗ್ಬಾರ್ದು ಅಂತ ಮಾಡ್ತಾ ಇದ್ದೀನಿ ನೋಡೋಣ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಡಿ ವಿ ಅವರು ನಮ್ಮ ಶ್ರೀಕೃಷ್ಣ ಪರಮಾತ್ಮರು ಅಂತ ನೋಡ್ತೀನಿ ಸೊ ಇಂದಿನ ಕಗ್ಗ ನಾನು ಮೊನ್ನೆ ಇವತ್ತೊಂದು ಕಗ್ಗ ವಾಟ್ಸಾಪ್ ಗ್ರೂಪಲ್ಲಿ ಹಾಕಿದಂಥ ಕಗ್ಗ ಇದು ತುಂಬ ಬ್ಯೂಟಿಫುಲ್ ಆಗಿದೆ ಅದಕ್ಕೆ ಇಲ್ಲೂ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲಿ ಮಾ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಗಳ ಜೊತೆ ಇದು ನೂರ ಏಳು ನೂರ ಏಳನೇ ಕಗ್ಗ ಅಜ್ಞಾತವಾದುದನು ಅಭಾವವೇನೆ ನಾಸ್ತಿಕನು ಅಜ್ಞಾತವಾದುದನು ಅಭಾವವನೇ ನಾಸ್ತಿಕನು अग्नेयवेन्दद वेन्ददके कैमुगिय भक्त अज्ञातवादनु भ अभाव अभावने नास्तिकनु अग्नवेन्ददके कैमुगिय भक्ता जिज्ञासवे परकिसोडे परकिसोडगे विज्ञानी जिज्ञासवे परकिसोडगे विज्ञानी ಸ್ವಜ್ಞಾಪ್ತಿ ಶೋಧಿಮುನಿ ಮಂಕುತಿಮ್ಮ ನಂಗೆ ಹಾಳೆ ಹೇಳಕ್ ಬರಲ್ಲ ಬಟ್ ಎಷ್ಟು ಸುಂದರವಾಗಿದೆ ನೋಡಿ ಕಗ್ಗ ಮತ್ತೊಮ್ಮೆ ಹೋದಣ ಅಜ್ಞಾತವಾದುದನು ಅಭಾವವನೆ ನಾಸ್ತಿಕನು ಅಗ್ನೇಯವೆಂದದಕೆ ಕೈ ಮುಗಿಯ ಭಕ್ತ ಜಿಜ್ಞಾಸ್ಯವೆಂದು ಪರಿಕಿಸ ತೊಡಗಿ ವಿಜ್ಞಾನಿ ಸ್ವಜ್ಞಾಪ್ತಿ ಶೋಧಿಮುನಿ ಮಂಕುತಿಮ್ಮ ಈ ಮಂಕುತಿಮ್ಮನ ಕಗ್ಗ ಈ ಕಗ್ಗವನ್ನು ಓದಿದ ತಕ್ಷಣ ನನ್ನ ಪ್ರಕಾರ ನಮ್ಮ ಎಲ್ಲಾರ್ಗೂ ಎರಡು ಭಗವದ್ಗೀತೆಯ ಶ್ಲೋಕಗಳು ತಕ್ಷಣ ಜ್ಞಾಪಕ ಬರುತ್ತೆ ಏನೇಳಿ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭಾ ಅಂತ ಹೇಳ್ತಾರಲ್ವ ಆದರೂ ತೇಷಾಂ ಜ್ಞಾನೀ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅದು ಮುಂದಕ್ಕಿದೆ ಬಿಡಿ ಇವಾಗ ನಾಲ್ಕು ವಿಧದ ಸೀಕರ್ಸ್ ನ ಬಗ್ಗೆ ಮಾತಾಡ್ತಾನೆ ಒಂದು ಅದೊಂದು ಕ ಇದು ಇನ್ನೊಂದು ಆ ಎರಡನೇ ಅಧ್ಯಾಯದಲ್ಲಿ ಬರುತ್ತೆ ಆಶ್ಚರ್ಯವತ್ ಪಶ್ಚತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚೈವ ಮನ್ಯ ಶೃಣೋತಿ ಶುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್ ಅಂತ ಅವೆರಡು ಕಗ್ಗ ತಕ್ಷಣ ಜ್ಞಾಪಕಕ್ಕೆ ಬರುತ್ತೆ ಯಾಕಂದ್ರೆ ಚತುರ್ವಿಧ ಭಜಂತೆ ಮಾಂ ಜನಾಸು ಕೃತನೋ ಆರ್ತೋ ಜಿಜ್ಞಾಸುರ್ ಅರ್ಥಾರ್ತಿ ಜ್ಞಾನೀಚ ಭರತರ್ಷಭ ಅಂತ ಭಗವಂತ ಹೇಳ್ತಾನಲ್ಲ ಅದೇ ರೀತಿಲಿ ಆ ಮತ್ತೊಮ್ಮೆ ಅದರದ ಟ್ರಾನ್ಸ್ಲೇಷನ್ ಅಲ್ಲ ಅದು ಅದರ ಅನುವಾದ ಅಲ್ಲ ಇದು ಅದರ ಏನು ಹೇಳ್ತಾರೆ ಆ ಅನುಭವದ ಪಾಕ ಇದು ಆ ಟಿ ವಿ ಜಿ ಅದನ್ನು ಅನುಭವಿಸಿ ಅದರ ಒಂದು ಪಾಕ ತೆಗೆದುಕೊಡಂಗಿದ್ರೆ ಅದು ಈ ಕಗ್ಗ ಅಜ್ಞಾತವಾದುದನು ಅಜ್ಞಾತ ಯಾವುದು ನಮಗೆ ಕಾಣಿಸಲ್ವಲ್ಲ ನಮ್ಮ ಕಣ್ಣಿಗೆ ಅಥವಾ ನಮ್ಮ ಎವಿಡೆನ್ಸ್ಗೆ ನಮ್ಮ ಇಂದ್ರಿಯಗಳಿಗೆ ಸಿಗದೇ ಇರೋವಂಥ ಒಂದು ವಸ್ತು ಯಾವುದಿದೆಯೋ ಅದು ಯಾವ್ದು ನನ್ನ ಕಣ್ಣು ಕಾಣಿಸಲ್ವೋ ಯಾವ್ದು ನನ್ನ ಎವಿಡೆನ್ಸ್ ಸಿಗಲ್ವೋ ಅದು ಅಭಾವವೇನೆ ನಾಸ್ತಿಕನು ಅದು ಇಲ್ಲ ಅದು ಅಭಾವವದು ಎಂತ ಹೇಳೋನು ನಾಸ್ತಿಕನು ಕಣ್ಣು ಕಾಣಿಸೋದನ್ನ ಮಾತ್ರ ನಾನ್ ನಂಬೋದು ಅಥವಾ ನನ್ನ ಎಂಪೆರಿಕಲ್ ಎಕ್ಸ್ಪೆರಿಮೆಂಟ್ಗೆ ಸಿಗೋದನ್ನ ಮಾತ್ರ ನಾನ್ ನಂಬೋದು ಅನ್ನೋನು ಯಾರು ನಾಸ್ತಿಕನು ಆ ಅದಕ್ಕೆ ಇದಕ್ಕೆ ಹೇಳಿದು ಆಶ್ಚರ್ಯವತ್ ಪಶ್ಚದಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ ಆಶ್ಚರ್ಯವತ್ ಚೈವ ಮನ್ಯ ಶೃಣೋತಿ ಶುತ್ವ ಏನಂ ವೇದನ ಚೈವ ಕಶ್ಚಿತ್ ಅವನ್ ಸೆನ್ಸಿಗೆ ಸಿಗ್ಲಿಲ್ಲ ಅಂದ್ರೆ ಅದು ಇಲ್ಲ ಅಂತಲ್ಲ ಇವಾಗ ನನಗೆ ಇನ್ ಇನ್ಫ್ರಾರೆಡ್ ರೇಸ್ ಕಾಣಿಸ್ತಾ ಇರಲ್ಲ ಹಂಗಿದ್ರೆ ಇನ್ಫ್ರಾರೆಡ್ ಇಲ್ ರೇಸ್ ಇಲ್ವಾ ಅವನಿಗೆ ಯಾರೋ ಇವಾಗ ತೋರಿಸಿದಾರೆ ಅದು ನಂಬ್ತಾನೆ ಸೊ ಹಿ ಸಂಬಡಿ ನೀಡ್ಸ್ ಎವಿಡೆನ್ಸ್ ಅವರು ನಾಸ್ತಿಕರು ಹಂಗೆ ನಂಬಲ್ಲ ಅವರು ಅಂತ ಅಗೇನ್ ತಪ್ಪು ಸರಿ ಏನೋ ವಿಷಯ ಅಲ್ಲ ಇಲ್ಲಿ ಅಗ್ನೇಯವೆಂದದಕ್ಕೆ ಕೈ ಮುಗಿಯ ಭಕ್ತ ಅದೇ ಒಂದು ವಿಚಿತ್ರ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ ಮುಂಚೆ ಹೇಳ್ತಾನೆ ನೋಡಿ ಆ ವಿಚಿತ್ರಕ್ಕೆ ಅಗ್ನೇಯವೆಂದು ಅದಕ್ಕೆ ಕೈ ಮುಗಿಯುವನು ಯಾರು ಭಕ್ತ ಅಗ್ನೇಯ ಅಂದ್ರ ಅಗ್ನೇಯ ಅಂದ್ರೆ ಅದನ್ನ ಆ ವಿಷಯ ಏನಿದೆಯೋ ಆತ್ಮ ಪರಮಾತ್ಮ ಅನ್ನೋ ವಿಷಯ ಇದೆಯಲ್ಲ ಆ ವಿಷಯ ನನ್ನ ಅರಿವಿಗೆ ಮೀರಿದ್ದು ನನ್ನ ಜ್ಞಾನದ ಒಂದು ರೀಚ್ಗೆ ಅದು ಮೀರಿದ್ದು ಎಂದು ಅದಕ್ಕೆ ಕೈ ಮುಗಿಯೇ ಭಕ್ತ ಅವನು ಯೋಚಿಸಲ್ಲ ಯೋಚಿಸಲೇಬೇಕಾಗಿಲ್ಲ ಹೀ ಈಸ್ ಕನ್ವಿನ್ಸ್ಡ್ ಫ್ರಮ್ ವಿತಿನ್ ಇವು ಅದನ್ನ ನನ ನನ್ನಿಂದ ಕಂಪ್ಲೀಟಾಗಿ ಅರ್ತ್ಕೊಳ್ಳೋಕೆ ಆಗಲ್ಲ ಆದ್ರಿಂದ ಅಗ್ನೇಯವೆಂದು ಅದಕ್ಕೆ ಕೈ ಮುಗಿಯುವೆನು ಆವಾಗ ಅವನು ಭಕ್ತ ಜಿಜ್ಞಾಸವೆಂದು ಅದು ಕ್ಯೂರಿಯಾಸಿಟಿ ಲೆಟ್ ಮಿ ಎಕ್ಸಾಮಿನ್ ಅನ್ನೋ ಒಂದು ಎಲ್ಲದನ್ನು ಎಕ್ಸಾಮಿನ್ ವೈ ಅನ್ನೋ ಕ್ವಶನ್ ಕೇಳೋದು ಎಲ್ಲದಕ್ಕೂ ವೈ ಅಂತ ಕ್ವಶನ್ ಕೇಳೋದು ವಿಜ್ಞಾ ಜಿಜ್ಞಾಸವೆಂದು ಪರ ಕೀಸ ತೊಡಗೆ ವಿಜ್ಞಾನಿ ಅವನು ಒಬ್ಬ ವಿಜ್ಞಾನಿ ಜಿಜ್ಞಾಸೆಯಿಂದ ಬರೋನು ವಿಜ್ಞಾನಿ ಅಂದ್ರೆ ಎಲ್ಲಾವುದನು ವೈ ಅನ್ನೋ ಒಂದು ಕ್ವಶನ್ ಕೇಳಿ ಎಲ್ಲಾದೊಂದು ಮೈಕ್ರೋಸ್ಕೋಪ್ ಕೆಳಗೆ ಇಟ್ಟಿ ಇಟ್ಟು ಎಕ್ಸಾಮಿನ್ ಮಾಡಿ ಆ ಎಕ್ಸಾಮಿನೇಷನ್ ಮೂಲಕ ಅರ್ಥ ಮಾಡ್ಕೋತಾನೆ ಇಲ್ಲಿ ಜಿಜ್ಞಾಸವೆಂದು ಪರಕಿಸತೊಡಗೆ ವಿಜ್ಞಾನಿ ಇದರಲ್ಲಿ ಒಬ್ಬ ವಿಜ್ಞಾನಿ ಅನ್ನೋನು ಬರೀ ಫಿಸಿಕಲ್ ಸೈಂಟಿಸ್ಟ್ ಆಗಬೇಕಾಗಿಲ್ಲ ಅಂದ್ರೆ ಒಬ್ಬ ಎಂಪರಿಕಲ್ ಸೈನ್ಸ್ ಅನ್ನು ಫಾಲೋ ಮಾಡಬೇಕು ಫಾಲೋ ಮಾಡೋನು ಆಗ್ಬೇಕಾಗಿಲ್ಲ ಇಲ್ಲಿ ನಮ್ಮ ನಾವೆಲ್ಲ ಬೇರೆ ಬೇರೆಲಿ ಜಾಗದಲ್ಲಿ ಓದಿರ್ತೀವಿ ಮೂರು ತರಹದ ಪ್ರಮಾಣಗಳನ್ನ ಅಲ್ವಾ ಒಂದು ಪ್ರತ್ಯಕ್ಷ ಪ್ರಮಾಣ ಒಬ್ಬ ಈಗಿರೋ ಸೈಂಟಿಸ್ಟ್ ಅಂತ ಯಾರನ್ನು ಕರಿತೀವೋ ಅವನು ಪ್ರತ್ಯಕ್ಷ ಪ್ರಮಾಣಿ ಅಷ್ಟೆ ಕೆಲವೊಮ್ಮೆ ಮ್ಯಾಥಮೆಟಿಕಲ್ ಪ್ರೂಫ್ಸ್ ಇಟ್ಕೊಂಡು ಒಂದು ಫಾರ್ ಎಕ್ಸಾಂಪಲ್ ಐನ್ಸ್ ಐನ್ಸ್ಟಿನ್ ಥಿಯರಿ ಇದೆಯಲ್ಲ ಅದು ಮ್ಯಾಥಮೆಟಿಕಲ್ ಎವಿಡೆನ್ಸ್ ತಗೊಂಡು ಡಿಡ್ಯೂಸ್ ಮಾಡಿರೋದು ಅದು ಅನುಮಾನ ಪ್ರಮಾಣ ಅನುಮಾನ ಪ್ರಮಾಣದಲ್ಲಿ ಒಂದು ಲಾಜಿಕ್ ಇಟ್ಕೊಂಡು ಒಂದು ಡಿಡಕ್ಟಿವ್ ಲಾಜಿಕ್ ಇಟ್ಕೊಂಡು ಅಥವಾ ಇನ್ಫರೆನ್ಷಿಯಲ್ ಲಾಜಿಕ್ ಇಟ್ಕೊಂಡು ಅದನ್ನ ಅನಲೈಸ್ ಮಾಡಿ ಸಾಂಖ್ಯದಲ್ಲಾಗ್ಲಿ ಯಾವುದೋ ಒಂದು ಮ್ಯಾಥ್ಸ್ ಯೂಸ್ ಮಾಡ್ಕೊಂಡಾಗ್ಲಿ ಯಾವುದೋ ಒಂದು ತಗೊಂಡು ಒಂದು ಕಾಣಿಸದ ಒಂದು ವಿಷಯವನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಂಡು ಹೋಗೋಕೆ ಯಾವ ಹೋಗ್ತಾನೋ ಅವಾಗ ಅವನು ವಿಜ್ಞಾನಿ ಆಗ್ತಾನೆ ಸೊ ಒಂದು ಸಾ ಕಣ್ಣ ಕಾಣಿಸ್ಬೇಕು ಅವಾಗ ಪ್ರತ್ಯಕ್ಷ ಅಕ್ಷ ಕಣ್ಣು ಕಾಣಿಸೋ ಅಂತಂದ್ರೆ ಇಂದ್ರಿಯಕ್ಕೆ ಎಕ್ಸ್ಪೀರಿಯನ್ಸ್ ಆಗುವಂತ ಒಂದು ಯಾವ ಪ್ರಮಾಣವನ್ನು ಸ್ವೀಕರಿಸ್ತಾನೋ ಅವನು ಬರೀ ಪ್ರತ್ಯಕ್ಷ ಪ್ರಮಾಣವನ್ನು ನಂಬುವಂಥವನು ತುಂಬ ಸತಿ ನಾಸ್ತಿಕರು ಆ ಕ್ಯಾಟಗರಿಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ ಎರಡನೇದು ಅನುಮಾನ ಎಂಬ ಒಂದು ಅನುಮಾನ ಅಂದರೆ ನಾನು ಬರೀ ಗೆಸ್ ಮಾಡೋದು ಅಂತಲ್ಲ ಇಲ್ಲಿ ಸ್ಪೆಕ್ಯುಲೇಟ್ ಮಾಡೋದು ಇಂಟ್ರಸ್ಪೆಕ್ಟ್ ಇಂಟ್ರೋಸ್ಪೆಕ್ಟ್ ಮಾಡೋದು ಅಥವಾ ಕಾಂಟೆಂಪ್ಲೇಟ್ ಮಾಡೋದು ಇನ್ವೆಸ್ಟಿಗೇಟ್ ಮಾಡೋದು ಇವನ್ನೆಲ್ಲ ಯಾವನ್ ಮಾಡ್ತಾನೋ ಅವನು ಜಿಜ್ಞಾಸದಿಂದ ವಿಜ್ಞಾನದ ಕಡೆ ಹೋಗ್ತಾನೆ ಇನ್ನೊಂದು ಉಪಮಾನಗಳನ್ನ ಉಪಯೋಗಿಸ್ಕೊಂಡು ಒಂದಕ್ಕೆ ಇನ್ನೊಂದನ್ನು ಕಂಪೇರ್ ಮಾಡ್ಕೊ ಮಾಡಿಕೊಂಡು ಕೂಪ ಮಂಡೂಕವಲ್ಲ ಇಲ್ಲಿ ಕೂಪ ಮಂಡೂಕ ಥರ ಕಂಪ್ಯಾರಿಸನ್ ಅಲ್ಲ ಬಟ್ ಒಂದು ಎಕ್ಸಾಂಪಲ್ ಇಟ್ಕೊಂಡು ಅಥವಾ ಇದಾಗ್ತಾ ಇದೆ ಅಂದರೆ ಇದಾಗಿರಬಹುದು ಅಂತ ಡೆಡ್ಯೂಸ್ ಮಾಡುವಂತ ಒಂದು ಲಾಜಿಕ್ ಉಪಯೋಗಿಸ್ಕೊಂಡು ಆ ದಿಕ್ಕಿನಲ್ಲಿ ಹೋಗೋನು ಒಬ್ಬ ವಿಜ್ಞಾನಿ ಆದರೆ ಅದಕ್ಕಿಂತ ಇನ್ನು ಹೈಯರ್ ಅಂದರೆ ಶಬ್ದ ಪ್ರಮಾಣ ಅಥವಾ ಆಚಾರ್ಯ ಪ್ರಮಾಣ ನಾವು ಕೆಲವೊಮ್ಮೆ ನಮ್ಮಿಂದ ಯಾವುದು ನಾವು ಆಗಲ್ವೋ ಅದನ್ನ ಒಬ್ಬ ಆಚಾರ್ಯ ಒಬ್ಬ ಅಥವಾ ಅಥೆಂಟಿಕ್ ಒಬ್ಬ ಅದನ್ನು ಕಂಡಿಡ್ಕೊಂಡಿರೋನು ಯಾವನಿದಾನೋ ಆ ಒಳಗಣ್ಣನ್ನು ತೆಕ್ ತೆರ್ಕೊಂಡು ಒಳಗಿರೋದನ್ನ ಯಾವನ್ ನೋಡ್ಕೊಂಡಿದಾನೋ ಅವನು ಅಥವಾ ಶಾಸ್ತ್ರದಿಂದ ಅವನೇನು ಅರ್ಥ ಮಾಡಿಕೊಂಡು ರಿಯಲೈಸ್ ಸೆಲ್ಫ್ ರಿಯಲೈಸ್ಡ್ ಅನ್ನು ಯಾರಿದಾರೋ ಅವರುಗಳನ್ನ ನಾನು ನಾವು ನಂಬಿ ಹೋಗಬಹುದು ಆಚಾರ್ಯರು ಶಂಕರಾಚಾರ್ಯ ರಾಮಾನುಜಾಚಾರ್ಯ ಮಧ್ವಾಚಾರ್ಯ ಇತರ ಹಾಗೆ ಶ್ರೀ ಚೈತನ್ಯ ಇದ್ದಾರೆ ಆ ಬೇರೆ ಬೇರೆ ಆಚಾರ್ಯರು ಆ ರಿಯಲೈಸೇಷನ್ ಪಡ್ಕೊಂಡು ಆ ರಿಯಲೈಸೇಷನ್ ನಮ್ಮ ಮುಂದೆ ತಂದಿಟ್ಟಾಗ ಅದನ್ನ ಹಾಗೆ ಒಪ್ಕೋಬಹುದು ಕೆಲವೊಮ್ಮೆ ಅದು ಶಬ್ದ ಪ್ರಮಾಣ ಏನ್ಸ್ಟೈನ್ ಒಂದು ಥಿಯರಿ ಕೊಟ್ಟ ಅಂತಂದ್ರೆ ಎಷ್ಟೊಂದು ಜನರು ಅದರಿಂದ ಮುಂದಕ್ಕೆ ಬೆಳೆಸ್ಕೊಂಡು ಹೋಗ್ತಾರೆ ಅದನ್ನ ಶಬ್ದ ಪ್ರಮಾಣ ಅಂದ್ರೆ ಇನ್ನೊಬ್ಬರು ಇಂದ ತಿಳ್ಕೊಂಡಂತ ಅವರ ರಿಯಲೈಸೇಷನ್ ಇಂದ ಬಂದಂತ ಒಂದು ಪ್ರಮಾಣವನ್ನು ಸ್ವೀಕರಿಸ್ಕೊಂಡು ಮುಂದಕ್ಕೆ ಹೋಗೋದು ಒಂದು ಅನು ಶಬ್ದ ಪ್ರಮಾಣ ಕೊನೆಗೆ ಯಾವುದೇ ಪ್ರಮಾಣ ಇರಲಿ ಸ್ವಜ್ಞಾಪ್ತಿ ಶೋಧಿ ಒಳಗಡೆ ಇರುವಂತ ಒಂದು ಆತ್ಮ ಅಥವಾ ಆತ್ಮವಿಚಾರ ಆಧ್ಯಾತ್ಮದ ವಿಚಾರ ಏನಿದೆಯೋ ಅದನ್ನು ಶೋಧಿಸಿಕೊಂಡು ತನ್ನೊಳಗೇ ಶೋಧಿಸಿಕೊಂಡು ತನ್ನಲ್ಲೇ ಅದನ್ನ ಕಂಡಿಡ್ಕೊಂಡು ಯಾವನು ಆ ಸೆಲ್ಫ್ ರಿಯಲೈಸೇಷನ್ ಫ್ರಮ್ ವಿತಿನ್ ಮಾಡ್ಕೋತಾನೋ ಅವನು ಒಬ್ಬ ಮುನಿ ಆಗ್ತಾನೆ ಅವನೊಬ್ಬ ಸಾಧ್ವಿ ಆಗ್ತಾನೆ ಅವನೊಬ್ಬ ಸಾಧು ಆಗ್ತಾನೆ ಆ ಅದರಿಂದ ಬೇರೆ ಬೇರೆ ಲೆವೆಲಲ್ಲಿ ನಾವು ಇದನ್ನ ಕಂಡಿಡ್ಕೋಬೋದು ಈ ವಿಷಯ ವಿಚಾರ ಈ ವಿಚಾರ ಮಾತಾಡ್ ಮಾಡ್ಬೇ ಮಾತಾಡ್ಬೇಕಾದ್ರೆ ಮೊದಲನೇ ಮತ್ತೆ ಹೋದ್ರೆ ನಾವು ಅಜ್ಞಾತವಾದದನು ಅಭಾವವೇನೆ ನಾಸ್ತಿಕನು ಅಂತ ಬರತ್ತಲ್ವಾ ಅಭಾವ ಅನ್ನೋ ಒಂದು ಪದ ಆ ಗೀತೆಯಲ್ಲಿ ಬರತ್ತೆ ಭಗವದ್ಗೀತೆಯಲ್ಲಿ ಬರತ್ತೆ ಒಂದು ಐದು ಸೆಕೆಂಡ್ ಕೊಡ್ತೀನಿ ಜ್ಞಾಪಿಸ್ಕೊಳ್ಳಿ ಎರಡನೇ ಚಾಪ್ಟರ್ ಬರುತ್ತೆ ಎಷ್ಟೊಂದು ಜನರಿಗೆ ಅದು ತಲೆಗೆ ಬಂದಿರುತ್ತೆ ಅಲ್ವಾ ಸತೋ ವಿದ್ಯತೆ ಭಾವೋ ನಾ ಅಭಾವೋ ವಿದ್ಯತೆ ಸತಃ ಅಲ್ವಾ ನ ಸತಃ ವಿದ್ಯ ನ ಅಸತಃ ವಿದ್ಯತೆ ಭಾವ ನ ಅಭಾವ ವಿದ್ಯತೆ ಸತಃ ಅಂದರೆ ಯಾವುದು ಸತ್ಯವೋ ಯಾವುದು ಅಥವಾ ಫಸ್ಟ್ ಯಾವುದು ಅಸತ್ಯವೋ ಅಂದರೆ ಟೆಂಪ್ರರಿಯೋ ಅದಕ್ಕೆ ಭಾವ ಎಂಬುದು ಇಲ್ಲ ಯಾವುದು ಸತ್ಯವೋ ಅದಕ್ಕೆ ಅಭಾವವೆಂಬುದು ಇಲ್ಲ ಅಂದರೆ ನೀನಿಲ್ಲಿ ಅಜ್ಞಾತವನು ಅಜ್ಞಾತವಾದುದನು ಅಭಾವವೆಂದು ನಾಸ್ತಿಕನು ಅನ್ಕೋತಾನೆ ಏನಕ್ಕೆ ಸತ್ ಅಥವಾ ಸತ್ಯದ ರೂಪ ಏನು ಅಂತ ಅವನಿಗೆ ಗೊತ್ತಿಲ್ಲದೆ ಇದ್ದಾಗ ಆ ಸತ್ಯದ ರೂಪ ಗೊತ್ತಾದಾಗ ಅದು ಭಾವವೋ ಅಭಾವವೋ ಅದು ನಿತ್ಯವೋ ಅನಿತ್ಯವೋ ಅದು ಏನಪ್ಪ ಜನ್ಮ ತಗೊಂಡಿರೋದೋ ಅಥವಾ ಅಜವೋ ಅನ್ನೋ ಅಂತ ಎರಡನೇ ಅಲ್ಲಿ ಬರುವಂಥ ಡಿಸ್ಕ್ರಿಪ್ಷನ್ ಇದೆಯಲ್ಲ ಆ ಡಿಸ್ಕ್ರಿಪ್ಷನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬರುವಂಥ ಒಂದು ಒಂದು ಸ್ಥಿತಿ ನಾಸ್ತಿಕ ಸ್ಥಿತಿ ಅದು ನಂಬಲೇಬೇಕು ಅಂತೇನಿಲ್ಲ ಬಟ್ ನಂಬಕ್ಕೆ ಒಂದು ರೂಟ್ ಅದು ಅಂತ ಸೊ ಆದ್ರಿಂದ ಸುಂದರವಾದ ಒಂದು ಒಂದು ಕಗ್ಗದಲ್ಲಿ ಎಷ್ಟೊಂದು ಕಾನ್ಸೆಪ್ಟ್ಸ್ನ ತಂದು ಪ್ಯಾಕ್ ಮಾಡಿ ಇಟ್ಟಿರುವಂಥ ಒಂದು ಸುಂದರವಾದ ಒಂದು ಕಗ್ಗಾಯಿತು ನನಗೆ ಸೊ ಮತ್ತೊಮ್ಮೆ ಓದೋಣ ಅಜ್ಞಾತವಾದುದನು ಅಭಾವವೆನೆ ನಾಸ್ತಿಕನು ಅಗ್ನೇಯವೆಂದದಕ್ಕೆ ಕೈ ಮುಗಿಯ ಭಕ್ತ ಜಿಜ್ಞಾಸವೆಂದು ಪರಕಿ ಪರಿಕೀಸ ತೊಡಗೆ ವಿಜ್ಞಾನಿ ಸ್ವಜ್ಞಾಪ್ತಿ ಶೋ ಮುನಿ ಮಂಕುತಿಮ್ಮ ಮತ್ತೊಮ್ಮೆ ಈ ಅದ್ಭುತವಾದ ಕಗ್ಗಗಳನ್ನು ನಮಗೆ ಕೊಟ್ಟಂತ ಡಿ ವಿ ಜಿ ನನ್ನ ಸಾಷ್ಟಾಂಗ ನಮಸ್ಕಾರ ಎಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೊ ನನ್ನ ಸಾಷ್ಟಾಂಗ ನಮಸ್ಕಾರ ನಮ್ಮ ವಂಡರ್ಫುಲ್ ಡಿ ವಿ ಜಿ ಅವ್ರಿಗೆ ಕಗ್ಗ ಓದ್ತಾ ಇರೋಣ ಕಗ್ಗ ಮಾತಾ ಕಗ್ಗ ಎಲ್ಲೆಲ್ಲ ಆಗುತ್ತೋ ಅದನ್ನ ಉಪಯೋಗಿಸ್ತಾ ಇರೋಣ ಕನ್ನಡ ಮಾತಾಡ್ತಾ ಇರೋಣ ಖುಷಿಯಾಗಿರೋಣ ಅಲ್ವಾ ಇದರೊಂದಿಗೆ ಇಂದಿನ ಕಗ್ಗ ಇಲ್ಲಿಗೆ ನಿಲ್ಲಿಸ್ತೀನಿ ಮತ್ತೊಮ್ಮೆ ನಾಳೆ ಸಿಗೋಣ ಓಕೆ ಒಂದು ಡಿಸ್ಕ್ಲೈಮರ್ ಏನಂದ್ರೆ ನಾನು ನನಗೇನು ಕನ್ನಡ ಚೆನ್ನಾಗಿ ಬರೋಲ್ಲ ಈ ಕಲಿಯೋಕೆ ಶುರು ಮಾಡ್ತಾ ಇರೋದು ನಾನು ನನಗೇನು ಕಗ್ಗನೂ ತುಂಬ ಚೆನ್ನಾಗಿ ಬರೋಲ್ಲ ಅದನ್ನು ಈಗೇ ಕಲಿಯೋಕೆ ಶುರು ಮಾಡ್ತಾ ಇರೋದು ಬಟ್ ಅದನ್ನು ಅನುಭವಿಸ್ತಾ ಇದ್ದೀನಿ ಮಜಾ ಬರ್ತಾ ಇದೆ ಆದ್ರಿಂದ ನೀವು ಅನುಭವಿಸಿ ಕಗ್ಗನ ಅನುಭವಿಸೋಣ ಮಜಾ ಮಾಡೋಣ ಅದನ್ನ ಸ್ಪ್ರೆಡ್ ಮಾಡೋಣ ಯಾರ್ಯಾರಿಗಾಗುತ್ತೋ ಶೇರ್ ಮಾಡೋಣ ಕಗ್ಗನ ಈ ಒಂದು ಸಣ್ಣ ಪುಟ್ಟ ಫಾರ್ಮ್ ಅಲ್ಲಿ ನಿಮ್ಮ ಮಕ್ಕಳು ಅಮೇರಿಕಾ ಅಥವಾ ಕೆನಡಾದಲ್ಲಿ ಇದ್ರೆ ದಯವಿಟ್ಟು ಹೇಳಿ ನಾನು ಐ ವೆಮ್ ವೆರಿ ವೆರಿ ಹ್ಯಾಪಿ ಟು ಹೆಲ್ಪ್ ನಾನು ಖುಷಿಯಾಗಿ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಒಂದೊಂದು ವಾಟ್ಸ್ಆ್ಯಪಲ್ಲಿ ಪುಟ್ ಪುಟ್ಟ ಮೆಸೇಜ್ ಕಳಿಸ್ತಾ ಇದೀನಿ ಮಕ್ಕಳಿಗೆ ಅವ್ರು ಕಲ್ತ್ಕೋಬೋದು ಅಂತ ಸೊ ಕಗ್ಗ ಮಕ್ಳಿಗೆ ಹೇಳ್ಕೊಡೋಕೆ ಶುರು ಮಾಡೋಣ ಕನ್ನಡ ಮಾತಾಡ್ತಾ ಇರೋಣ ಮಿಕ್ಕಿದ್ದಲ್ಲ ಇದ್ದಿದೆ ಕಣ್ರಿ ಖುಷಿಯಾಗಿರೋಣ ಓಕೆನಾ ಮತ್ತೊಮ್ಮೆ ಸಿಗೋಣ ಬಾ ಬಾಯ್ よか <laughs>